ಹಸೀನ್ ಮುಂದಿನ ಸುದ್ದಿ ಎಂ ಬಿ ಪಾಟೀಲ್ ಅವರದೇ. ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಅವರು ಈ ಕೆ ವೆಂಕಟೇಶ್ ಅವರ ಹೇಳಿಕೆಗೆ, ಹಸುನ್ ಕಡದ್ರ ತಪ್ಪೇನೋ ಹೇಳಿಕೆಗೆ, ಸರ್ವಾಧಿಕಾರದ ತನದ ಆಡಳಿತವನ್ನ ಹಿಟ್ಲರ್ ಆಡಳಿತತನವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರು. ಅದಕ್ಕೆ ಸಮಾಜದಲ್ಲಿ ಕೋಂಬಭಾವನೆ ಸೃಷ್ಟಿಸುವ ಚಕ್ರವರ್ತಿ ಸೂಲಿಬೆಲೆ ಆಟ ಇನ್ನ ನಡೆಯಲ್ಲ, ಒಂದು ವೇಳೆ ಅದನ್ನೇ ಮತ್ತೆ ಮುಂದುವರೆಸಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ, ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಇದಕ್ಕೆ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಿದೆ. ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ, ಒಬ್ಬ ಲೋಕಲ್ ಗೂಂಡ ರೀತಿ ಈ ರಾಜ್ಯದ ಮಂತ್ರಿ ಮಾತಾಡಿದ್ದಾರೆ, ಹಿಟ್ಲರ್ ಸರ್ಕಾರ ಎಂಬ ನನ್ನ ಹೇಳಿಕೆಯನ್ನು ಅವರು ಇಲ್ಲಿ ಸಾಬೀತು ಮಾಡ್ತಿದ್ದಾರೆ ಎಂದು ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಅವರು ಮಾತನಾಡಿರುವ ಮಾತು ಹಾಸ್ಯಾಸ್ಪದವಾಗಿದೆ, ಅದನ್ನು ಸ್ವೀಕಾರ ಮಾಡ್ತೀನಿ. ಅವರಿಗೆ ಜನ ಇದಕ್ಕೆ ಅಂತಾನೆ ಅಧಿಕಾರ ನೀಡಿರಬೇಕು, ಅವರ ವಿರುದ್ಧ ಯಾರು ಮಾತನಾಡಬಾರ್ದು ಎಂದು ಈ ರೀತಿ ಹೇಳ್ತಿದ್ದಾರೆ ಎಂದು ಸೂಲಿಬೆಲೆ ಕಿಡಿಕಾರಿದರು. ಚಕ್ರವರ್ತಿ ಸೂಲಿಬೆಲೆಗೆ ಸಚಿವ ಎಂ ಬಿ ಪಾಟೀಲ್ ಎಚ್ಚರಿಕೆ ವಿಚಾರವಾಗಿ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಪ್ರತಿಕ್ರಿಯೆ ನೀಡಿತು. ಇದೊಂದು ದುರಹಂಕಾರದ ಮಾತು, ಒಬ್ಬ ಸಚಿವರಾಗಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಧರ್ಮ, ಆದರೆ ರಾಷ್ಟ್ರದ ಹಿತಕ್ಕೆ ಕೆಲಸ ಮಾಡುವ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ದುರಹಂಕಾರದ ಮಾತುಗಳನ್ನಾಡಿದ್ದಾರೆ. ಎಂ ಬಿ ಪಾಟೀಲ್ಗೆ ತಾಕತ್ತಿದ್ರೆ ರಾಷ್ಟ್ರ ವಿರೋಧಿ ಕೃತ್ಯ ನಡೆಸೋರನ್ನ ಬಂಧಿಸಲಿ ಅಂತ ಆಗ್ರಹಿಸಿದ್ದಾರೆ. ಇದರಲ್ಲಿ ಒಬ್ಬ ಸಚಿವರಾಗಿ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಧರ್ಮ, ಈ ಮಾತನ್ನ ಹೇಳುವ ಅರ್ಹತೆ ನಳಿನ್ ಕುಮಾರ್ ಕಟೀಲ್ಗೆ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಆಯ್ತಾ, ನಳಿನ್ ಕುಮಾರ್ ಕಟೀಲ್ಗೆ ಈ ಅರ್ಹತೆ ಯೋಗ್ಯತೆನೂ ಇಲ್ಲ. ಯಾಕಂದ್ರೆ ಈ ಮುಸ್ಲಿಮ್ಸ್ ಓಡ್ಸೇ ಬೇಡ ಅಂತ ಹೇಳಿದವರು. ಈಗ ಸಂಸದರಾಗಿ ಪ್ರಮಾಣ ಸ್ವೀಕರಿಸಬೇಕಾದ್ರೆ ಯಾವುದೇ ಧರ್ಮ, ಒಂದು ಧರ್ಮದ ಪರವಾಗಿ ನಾವು ಕೆಲಸ ಮಾಡಲ್ಲ ಅಂತ ಪ್ರಮಾಣ ಸ್ವೀಕರಿಸಿರ್ತಾನೆ ಅವರು. ಹೌದು, ಮುಸ್ಲಿಂ ವಿರುದ್ಧವಾಗಿ ಏನೆಲ್ಲ ಮಾಡೋದಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಒಂದು ಧರ್ಮದ ಓಲೈಕೆ ಮಾಡೋದಕ್ಕೆ. ಇಲ್ಲಪ್ಪ, ನಾ ಬರೀ ಹಿಂದುತ್ವನೇ ಮಾಡ್ತೀವಿ ಅಂದ್ರೆ ಅದನ್ನ ಹೇಳ್ಬೇಕಿತ್ತು ಪ್ರಿಯಂಬಲ್ ಅಲ್ಲಿ ಮಾಡಲ್ಲ ಅಂತ. ಸೊ ಹಾಗೇನೆ ರಾಜಕಾರಣ ಇದೆ, ರಾಜಕಾರಣ ಒಂದು ಭಾಗ. ಹಂಗನ್ಬಿಟ್ಟು ಹಿಟ್ಲರ್ ರೀತಿ ವರ್ತನೆ ಮಾಡೋದನ್ನ ಯಾರು ಸಹಿಸೋದು ಇಲ್ಲ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈಗ ನರೇಂದ್ರ ಮೋದಿ ಅವ್ರನ್ನ ಹಿಟ್ಲರ್ ಅಂತ ಕಾಂಗ್ರೆಸ್ಗೆ ಹೇಳ್ತಾರೆ. ಅದೇ ರೀತಿ ಕಾಂಗ್ರೆಸ್ ಈಗೇನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಸಚಿವರಾಗಿರ್ಬೋದು, ಅವ್ರನ್ನ ಹಿಟ್ಲರ್ ಅಂತ ಟೀಕೆ ಮಾಡಿರಬಹುದು. ಅದಾದ ನಂತರ ಚಕ್ರವರ್ತಿ ಸೂಲಿಬೆಲೆ ಸುಳ್ಳು ಹೇಳ್ತಾರೆ, ಭಾಷಣಗಳೆಲ್ಲ ಮಾಡ್ತಾರೆ, ಹೆಂಗ್ ಪುಂಗ್ಲಿ ಅಂತೆಲ್ಲ ಫುಲ್ ಟ್ರೆಂಡಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಮಾತಾಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಸುಮ್ಸುಮ್ನೆ ಅರೆಸ್ಟ್ ಮಾಡೋಕ್ಕೂ ಆಗಲ್ಲ, ಸುಮ್ಸುಮ್ನೆ ಎತ್ಕೊಂಡು ಹೋಗಿ ಜೈಲ್ಗೆ ಹಾಕೋ ಆಗಲ್ಲ, ಅಲ್ಲ ಕ್ರಮ ಕೈಗೊಳ್ಳೋಕೆ ಆಗಲ್ಲ. ಕಾನೂನು ಇದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದು CM ಸಿದ್ದರಾಮಯ್ಯ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಸಚಿವರು ಸೂಲಿಬೆಲೆ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಯಾರೇ ಆಗಿರ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಆಯಾ ಸರ್ಕಾರಗಳು ಬಂದಾಗ ಕೆಲವರ ತುಷ್ಟೀಕರಣ ಇವೆಲ್ಲ ಆಗ್ತಾ ಇರ್ತವೆ. ಬಟ್ ಕಾಂಗ್ರೆಸ್ಸು ಅಷ್ಟೇ, ಬರೀ ಏನೋ ಬಂದ ತಕ್ಷಣ ನಾವು ಹಿಂದೂ ವಿರೋಧಿಗಳ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಅನಿಸ್ತಾ ಇದೆ. ಈಗ ಕೆಲವು ಎರಡು ದಿನಗಳು ನೀವು ನೋಡಿದಾಗ, ಒಂದು ಗೋ ಹತ್ಯೆ ನಿಷೇಧ ಕಾಯ್ದೆ ವಿಚಾರ ಆಗಿರ್ಬೋದು, ಅಥವಾ ಜೈ ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷಣೆಯಲ್ಲಿ ಆದಂಥ ಗಲಾಟೆ ಆಗಿರ್ಬೋದು, ಈ ಒಂದು ಬೆಳವಣಿಗೆ ನೋಡಿದಾಗ ಕಾಂಗ್ರೆಸ್ ಅಂದ್ರೆ ಟ್ರಾಪ್ಗೆ ಬೀಳೋ ತರ ಕಾಣಿಸ್ತಾ ಇದೆ. ಸೊ ಕೇರ್ಫುಲ್ ಆಗಿರ್ಬೇಕು ಕಾಂಗ್ರೆಸ್ ಅವರು ಕೂಡ. BJP ಅವರು ಕಾಯ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರಾ ಅನ್ನೋ ಒಂದು ಲೆಕ್ಕಾಚಾರ ಇದೆ. ನೋಡ ಇದು ಯಾವ ಥರ ಟರ್ನ್ ತಗೊಳ್ಳುತ್ತೆ ಅಂತ.